ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಅಳಿಮಯ್ಯ ಏನ ಇದು, ಉಗುರು ಕಚ್ಚತಿಯಲ್ಲ ಚಿಕ್ಕ ಮಕ್ಕಳ ತರ, ಒಳ್ಳೆ ಅಭ್ಯಾಸ ಅಲ್ಲ ಕಣೋ. ಕೊಳೆ ಎಲ್ಲ ಉಗುರು ಸಂದಿಲ್ಲ ಕೂತಿರುತ್ತೆ, ಚಿಕ್ಕ ವಯಸ್ಸಿನಿಂದ ಹೇಳ್ತಾ ಇದೀನಿ, ಇನ್ನೂ ಅಭ್ಯಾಸ ಬಿಟ್ಟಿಲ್ವಲ್ಲ ನೀನು. ಸುಮ್ನಿರೋ ಮಾಮ್ಸ್, ನನ್ ಟೆನ್ಷನ್ ನನಗೆ ಕೊಳೆ ಅದು ಇದು ಅನ್ಕೊಂಡು ನೀನ್ ಬೇರೆ. ಅಯ್ಯೋ ದೇವ್ರೆ, ಅಳಿಮಯ್ಯ ಯಾಕೋ ಟೆನ್ಷನು? ಓ ಆನಂದ್ ಎದ್ದು ಕೂತವನು ವಿಷಯನ ನಿಮ್ ಮಣ್ಣ ಹತ್ರ ಹೇಳ್ಬಿಟ್ಟ ಹೇಗೆ, ಅದಕ್ಕೆ ತಾನೇ ಟೆನ್ಷನು, ಅದಕ್ಕೆ ತಾನೇ ಈ ಫ್ರಸ್ಟ್ರೇಷನ್. ಇಲ್ಲ ಮಾಮ್, ಆ ತರ ಎಲ್ಲ ಏನೂ ಇಲ್ಲ, ನಾನು ಆನಂದದ ಮಾತು ಬಾಡಿ ಲ್ಯಾಂಗ್ವೇಜು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಅವನು ಈ ವಿಚಾರನ ಹೇಳಿರಕ್ಕೆ ಸಾಧ್ಯ ಇಲ್ಲ, ಆ್ಯಂಡ್ ಅಣ್ಣನೂ ನನ್ನ ಜೊತೆ ನಾರ್ಮಲ್ ಆಗೇ ಇದ್ದಾನೆ, ಸೊ ಈ ವಿಚಾರದಲ್ಲಿ ಏನು ಪ್ರಾಬ್ಲಮ್ ಇಲ್ಲ. ಮತ್ತೆ ಈ ಟೆನ್ಷನು? ಅದೇ ಗೊತ್ತಾಗ್ತಿಲ್ಲ, ಏನೋ ಒಂಥರ ಟೆನ್ಷನ್ ಫ್ರಸ್ಟ್ರೇಷನ್ ಶುರು ಆಗಿದೆ ನನಗೆ. ಅಯ್ಯೋ ದೇವ್ರೆ, ಅಳಿಮಯ್ಯ ಆನಂದ್ ಏನು ಹೇಳದೆ ಇಷ್ಟು ಟೆನ್ಷನ್ ಆಗ್ತಾ ಇದೆಯಾ? ಅಕಸ್ಮಾತ್ ನಿನ್ನ ಗ್ರಾಚಾರ ಕೆಟ್ಟು ಅವನ ಅಣ್ಣನ ಮುಂದೆ ಎಲ್ಲ ಬಾಯಿ ಬಿಟ್ಬಿಟ್ರೆ ಆಗ ಏನಾಗುತ್ತೆ ಗೊತ್ತೇನೋ ಅಳಿಮಯ್ಯ. ನಿನ್ನ ಗತಿ ಅದೋ ಗತಿ, ನಾನ್ ನಿನ್ನ ಹೆದರ್ಸಕ್ಕೆ ಮಾತು ಹೇಳ್ತಾ ಇಲ್ಲ ಅಳಿಮಯ್ಯ, ಹೀಗಾಗಬಹುದು ಅನ್ನೋದು ನನ್ನ ಮನಸ್ಸಲ್ಲಿ ದಟ್ಟವಾಗಿ ಕೂತಿದೆ. ಮುಂದೆ ಹಿಂಗಾದ್ರೂ ಆಗಬಹುದು, ಆ ಸಾಧ್ಯತೆ ದಟ್ಟವಾಗಿದೆ, ಅದನ್ನ ತಳ್ಳಿ ಹಾಕುವಂತಿಲ್ಲ ಅಳಿಮಯ್ಯ. ಬಿ ಕೇರ್ಫುಲ್, ನಿನ್ನ ಎಚ್ಚರಿಸ್ತಾ ಇದ್ದೀನಿ, ಮುಂದೆ ಎಲ್ಲದಕ್ಕೂ ರೆಡಿಯಾಗಿರು ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೀನ್ ಯಾಕೆ ಮಮ್ಮ ಹೀಗೆ ಮಾತಾಡ್ತಾ ಇದೀಯಾ? ಆನಂದ್ ನಿಜವಾಗ್ಲೂ ಹೇಳ್ತೇನೆ ಅಂತ ಅನ್ಸುತ್ತಾ? ಅಥವಾ ನಿನಗೆ ಯಾಕೆ ಹಂಗ ಅನಿಸ್ತಾ ಇದೆ? ಏ ಅಳಿಮಯ್ಯ ಆನಂದ್ ಹೇಳೋದ್ರ ಬಗ್ಗೆ ಟೆನ್ಷನ್ ಅಲ್ಲ, ಹೇಳಿದ ಮೇಲೆ ಆಗುತ್ತಲ್ಲ ಎಫೆಕ್ಟ್, ಅದ್ರ ಬಗ್ಗೆ ನನ್ ಚಿಂತೆ. ಅಂದ್ರೆ ಏನಾಗುತ್ತೆ ಅಂತಿದ್ಯಾ ಮಾಮ್ಸ್? ನೀನು ಏನಾಗತ್ತ, ನಿಮ್ಮ ಅಣ್ಣ ನಿನ್ನ ಮಧ್ಯ ಮನೆಯಲ್ಲಿ ಬಟ್ಟೆ ಬಿಚ್ಚಿ ಉಲ್ಟ ನೇತಾಕಿ ಚೆನ್ನಾಗಿ ಹೊಡಿತಾನ ನಾಯಿ ಹೊಡೆದಂಗೆ, ನಿನ್ನನ್ನು ಒದ್ದು ಈ ಮನೆಯಿಂದ ಆಚೆ ಕಳಿಸ್ತಾನೆ. ಅದನ್ನೇ ನೀನು ನೆನಪಿರಲಿ ಅಳಿಮಯ್ಯ, ಯು ಮೈಂಡ್ ಇಟ್. ಅಪೇಕ್ಷಾ ಪಾರ್ಥನ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಇದನ್ನ ಮಾಡಿಸಿದ್ದು ನಿನ್ ತಮ್ಮ ಜಯದೇವ್ ಕಣೋ. ಪಾರ್ಥ ಅಪೇಕ್ಷನ ಮದುವೆ ಆಗಕ್ಕೆ ಹೋಗ್ತಿರೋದು ಇವನಿಗೆ ಇಷ್ಟ ಆಗ್ಲಿಲ್ಲ, ಆ ಕೋಪಕ್ಕೆ ಈ ತರ ಮಾಡಿದ್ದು ಅಂತ ರೌಡಿನೇ ಹೇಳಿದ್ದು. ಇದು ತುಂಬಾ ಸೆನ್ಸಿಟಿವ್ ವಿಷಯ, ತುಂಬಾ ನಾಜೂಕಾಗಿ ಹ್ಯಾಂಡಲ್ ಮಾಡಬೇಕು. ಏನ್ ಯೋಚನೆ ಮಾಡ್ತಿದ್ರ? ಏನಿಲ್ಲ. ಆನಂದ್ ಅವ್ರ ಬಗ್ಗೆನ? ಇಷ್ಟ ದಿನ ನಮ್ ಜೊತೆ ಇದ್ರು, ಇನ್ ಸ್ವಲ್ಪ ದಿನ ನಮ್ ಜೊತೆ ಇರ್ಬೇಕಾಗಿತ್ತು, ಅವ್ರ ಮನೆಗೆ ಹೋದ್ರು ಅಂತ ಬೇಜಾರಾಗ್ತಿದ್ಯಾ ನಿಮ್ಗೆ? ಹಾಗೇನಿಲ್ಲ, ಅಲ್ಲೋದ್ರು ಸಿಗ್ತಾನಲ್ಲ, ಅವನು ಹುಷಾರಾಗಿ ನಾರ್ಮಲ್ ಆದ್ನಲ್ಲ, ನನಗಷ್ಟೇ ನೆಮ್ಮದಿ. ಇಲ್ಲಿ ಹಾಗೆ ಇದ್ದು ಬಿಡ್ತಾನ ಅಂತ ಭಯ ಆಗಿತ್ತು. ಸದ್ಯ ನನ್ನ ಭಯ ನಿಜ ಆಗ್ಲಿಲ್ಲ. ಏನ್ ಗೊತ್ತಾಗೋತಮ್ಮವ್ರೆ, ನಾವು ತುಂಬಾ ಭಯ ಪಡ್ತೀವಲ್ಲ, ಆ ಭಯ ಯಾವತ್ತು ನಿಜ ಆಗಲ್ಲ. ಆದ್ರೆ ನಾವು ನಮ್ ಭಯ ನಿಜ ಆಗೋಗ್ಬಿಡುತ್ತೆ ಅನ್ನೋ ಭಯದಲ್ಲೇ ನಮ್ಮ ಆಯಸ್ ಕಳೆದು ಬಿಡ್ತೀವಿ. ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡ್ಬಿಡಿ. ಇಲ್ಲ, ಎಲ್ಲ ಗೊತ್ತಾದ್ಮೇಲೆ ಸುಮ್ಮನೆ ಇರಬಾರ್ದು. ಜಯದೇವ್ಗೊಂದು ವ್ಯವಸ್ಥೆ ಮಾಡ್ತೀನಿ, ಮಾಡೇ ಮಾಡ್ತೀನಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.